ಗ್ರಾಮೀಣ ಕ್ರೀಡೆ, ಆದರೂ ಕಿಲ್ಲರ್ ಗೇಮ್. ಹೀಗಾಗಿ ಜಿಲ್ಲಾಡಳಿತ ಈ ಕ್ರೀಡೆಗೆ ನಿಷೇಧ ಹೇರಿತ್ತು. ಅನುಮತಿ ಕೇಳಿದ್ರೂ ಕೊಟ್ಟಿರಲಿಲ್ಲ. ಇಷ್ಟಿದ್ರೂ ಜಿಲ್ಲಾಡಳಿತದ ಕಣ್ತಪ್ಪಿಸಿ ಕ್ರೀಡೆ ಆಯೋಜಿಸಿ ಒಬ್ಬನನ್ನ ಬಲಿ ಕೊಟ್ಟಿದ್ದಾರೆ. ಅದ್ಯಾವ ಕ್ರೀಡೆ, ಆತ ಸತ್ತಿದ್ದು ಹೇಗೆ, ಇಲ್ಲಿದೆ ನೋಡಿ ಡೀಟೇಲ್ ರಿಪೋರ್ಟ್. ಕೊಬ್ಬಿದ ಹೊರಿ ಕೊಬರಿ ಹರಿದವನೇ ಬಾಸು. ಬಾಸಾಗಲು ಹೋದವ ಹೋರಿ ತಿವಿತಕ್ಕೆ ಸಾವು. ಮಲೆನಾಡಿನ ಗ್ರಾಮೀಣ ಕ್ರೀಡೆ. ದೀಪಾವಳಿ ನಂತರ ನಡೆಯುತ್ತೆ ಹೋರಿ ಬೆದರಿಸೋ ಹಬ್ಬ. ಕೊಬ್ಬಿದ ಹೋರಿಗೆ ಸಿಂಗರಿಸಿ ಕೊಬ್ಬರಿ ಕಟ್ಟಿ ತಮಟೆ ಪಟಾಕಿ ಜಾಗಟೆ ಬಡಿದು ಬೆದರಿಸಿ ಓಡಿಸ್ತಾರೆ. ಎದ್ನೋ ಬಿದ್ದೋ ಎಂದು ಜನಜಂಗುಳಿ ಮಧ್ಯೆ ಓಡೋ ಹೋರಿ ಕೊರಳಲ್ಲಿದ್ದ ಕೊಬ್ಬರಿ ಹರಿದವನೇ ಬಾಸು. ಹಾಗೆ ತಾಕತ್ತು ತೋರಿದವನಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಗುತ್ತೆ. ಹಾಗೆ ಕೊಬ್ಬರಿ ಹರಿಯಲು ಹೋದವ ಜೀವವನ್ನೇ ಕಳೆದುಕೊಂಡಿದ್ದಾನೆ. ಇಂಥದ್ದೊಂದು ದುರಂತ ನಡೆದಿದ್ದು ಶಿವಮೊಗ್ಗ ತಾಲೂಕಿನ ಅಯನೂರು ಕೋಟೆ ಗ್ರಾಮದಲ್ಲಿ. ಸುತ್ತಮುತ್ತಲ ಗ್ರಾಮದ ನೂರಾರು ಹೋರಿಗಳು ರೇಸ್ನಲ್ಲಿದ್ದವು. ಬಾಳೆಕೊಪ್ಪ ಗ್ರಾಮದ ಚಂದ್ರಶೇಖರ್ ಹಾಗೂ ಗಿರೀಶ್ ಹೋರಿ ಹಿಡಿಯೋಕೆ ಹೋಗಿದ್ದಾರೆ. ಹೋರಿ ತಿವಿತಕ್ಕೆ ಚಂದ್ರಶೇಖರ್ ಸಾವನ್ನಪ್ಪಿದ್ರೆ ಗಿರೀಶ್ ಗಾಯಗೊಂಡು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಅದು ಹಬ್ಬದಲ್ಲಿ ಹೋರಿ ಬರುತ್ತಲ್ಲ, ಹೋರಿ ಹಿಡಿಯಕ್ಕಂತ ಹೋರಿ ಮುಂದೆ ಓಡ್ತಾ ಇದ್ದಾಗ ಹೋರಿ ಹತ್ರ ಬಂದ ತಕ್ಷಣ ಇವನ ಮೇಲೆ ಜಂಪ್ ಹೊಡೆದ್ಬಿಟ್ಟು ಇವನಿಗೆ ತಿವಿದಿದೆ. ಇವನು ಅದ್ರ ಕಾಲ್ ಕೆಳಗೆ ಬಿದ್ದಾಗ ಏಟಾಗಿದೆ. ಇಬ್ರು ಮೂರು ಜನ ಆಗಿದೆ ಅಂತ ಹೇಳ್ತಾರೆ. ಅವನ ಜೊತೆಗೆ ಹೋದವರು ಅವನನ್ನು ಕರ್ಕೊಂಬಂದ್ರು, ನಮ್ಗೆ ಫೋನ್ ಮಾಡಿದ್ರು. ನಾವು ಅಲ್ಲಿಂದ ನಮ್ಮ ಊರಿಂದ ಇಲ್ಲಿಗೆ ಬಂದಿದ್ದೀವಿ ಆಸ್ಪತ್ರೆ ನೋಡ್ಕೊಳ್ಳಕ್ಕೆ. ಈ ಡೇಂಜರ್ ಕ್ರೀಡೆಗೆ ನಿಷೇಧವಿದೆ. ಕುಂಸಿ ಪೊಲೀಸರು ಇದನ್ನ ಆಯೋಜಿಸದಂತೆ ನೋಟಿಸ್ ನೀಡಿದ್ದರೂ ಕ್ಯಾರೆ ಎನ್ನದೆ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಅವಘಡದ ಸುದ್ದಿ ತಿಳಿಯುತ್ತಲೇ ಪೊಲೀಸರು ಸ್ಥಳಕ್ಕೆ ಬಂದು ಹಬ್ಬ ಸ್ಥಗಿತಗೊಳಿಸಿದ್ದಾರೆ. ಜೊತೆಗೆ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಏನೇ ಆದರೂ ಹೋದ ಪ್ರಾಣ ಮರಳಿ ಬರೋಕಂತೂ ಸಾಧ್ಯವಿಲ್ಲ.